ಜುಲೈ 23 2020 ರ ರಾಶಿ ಭವಿಷ್ಯವನ್ನ ನೋಡೋಣ. ಆದರೆ ಅದಕ್ಕೂ ಮುನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಪಡೆದುಕೊಳ್ಳಿ. ಮೇಷ ರಾಶಿ, ವ್ಯಾಪಾರ ವ್ಯವಹಾರಗಳಲ್ಲಿ ಸಾಧಾರಣ ಧನಲಾಭವಿದೆ. ಸ್ತ್ರೀ ಸಂಬಂಧಿ ಚಿಂತೆಯು ಆಗಾಗ ಬಾಧಿಸಲಿದೆ. ಹಿರಿಯರಿಗೆ ಪುಣ್ಯಕ್ಷೇತ್ರದ ದರ್ಶನ ಭಾಗ್ಯವಿದೆ. ಮಿತ್ರರ ಅಸಹಕಾರದಿಂದ ಬೇಸರವಾದಿತು. ವೃಷಭ ರಾಶಿ, ಆದಾಯಕ್ಕಿಂತ ಹೆಚ್ಚಿನ ಖರ್ಚು ಉಂಟಾದಿತು. ಕೃಷಿ ಕಾರ್ಯಕ್ಕಾಗಿ ಹೆಚ್ಚಿನ ಖರ್ಚು ಮಾಡುವುದು ಹಿತಕರವಲ್ಲ. ವಿದ್ಯಾರ್ಥಿಗಳು ಶ್ರಮ ವಹಿಸಿ ಅಭ್ಯಸಿಸಿದರೆ ಮಾತ್ರ ಯಶಸ್ಸು ಕಟ್ಟಿಟ್ಟ ಬುತ್ತಿಯಾದಿತು. ಮಿಥುನ ರಾಶಿ, ಕೋರ್ಟು ಕಚೇರಿ ಕೆಲಸಗಳಲ್ಲಿ ಅಪಜಯ ತಂದಿತು. ಸಿಟ್ಟಿನ ಭರದಲ್ಲಿ ಕಾರ್ಯ ಭಂಗವಾದಿತು. ವೃತ್ತಿರಂಗದಲ್ಲಿ ಮೇಲಾಧಿಕಾರಿಗಳಿಂದ ಅಡೆತಡೆಗಳು ಕಂಡು ಬಂದಾವು. ಹೆಚ್ಚಿನ ಭರ್ತಿ ಪ್ರಮೋಷನ್ ಇಲ್ಲ. ಕರ್ಕರಾಶಿ, ನಿಮ್ಮ ಕರ್ತವ್ಯದಲ್ಲಿ ಚ್ಯುತಿಯಾಗದಂತೆ ಜಾಗ್ರತೆ ವಹಿಸಿರಿ. ಮಿತ್ರರು ಆಗಾಗ ನಿಮಗೆ ಮೋಸ ಮಾಡುತ್ತಲೇ ಇರುವರು. ಹೆಚ್ಚಿನ ಭರ್ತಿ ಪ್ರಮೋಷನ್ ವಗೇರೆ ನಿಮ್ಮ ಪ್ರಯತ್ನ ಬಲವನ್ನ ಅವಲಂಬಿಸುತ್ತದೆ. ಸಿಂಹರಾಶಿ, ಸೇವಕ ವರ್ಗದವರಿಂದ ಸಹಕಾರ ಸಿಗಲಿದೆ. ದುಷ್ಟ ಜನರಿಂದ ಸಮಸ್ಯೆಗಳು ಕಂಡು ಬಂದಾವು. ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗಲಿದೆ. ಸಟ್ಟ ಲಾಟರಿಗಳಿಂದ ಧನಲಾಭವು ಕಂಡು ಬರುವುದು. ಕನ್ಯಾರಾಶಿ, ವಾಹನ ಖರೀದಿಗೆ ಇದು ಸಕಾಲವಾಗಿದೆ. ಕೋರ್ಟು ಕಚೇರಿ ಕೆಲಸದಲ್ಲಿ ಅಪಜಯವಾದಿತು. ಸ್ತ್ರೀ ಸಂಬಂಧ ಚಿಂತೆಯು ಆಗಾಗ ಕಾಡಲಿದೆ. ಸಿಟ್ಟಿನ ಭರದಲ್ಲಿ ಅಪಚಾರ ಕೆಲಸ ಮಾಡಿ ಪಶ್ಚಾತ್ತಾಪ ಪಡುವಿರಿ. ತುಲಾರಾಶಿ, ಕೌಟುಂಬಿಕ ಜೀವನವು ನೆಮ್ಮದಿಯೆನಿಸುವುದು. ವ್ಯಾಪಾರ ವ್ಯವಹಾರಗಳು ನಿರೀಕ್ಷಿತ ರೀತಿಯಲ್ಲಿ ನಡೆಯಲಾರದು. ಬಂಧು ಮಿತ್ರರಿಂದ ನಿರೀಕ್ಷಿತ ಸಹಕಾರವೂ ಸಿಗಲಾರದು. ಅತಿ ಸಂಭ್ರಮ ಬೇಡ. ವೃಶ್ಚಿಕ ರಾಶಿ, ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನ ಬರದ ಅಗತ್ಯವಿದೆ. ಹೊಸ ವಿಚಾರಗಳಿಗೆ ಅನುಕೂಲವಾದ ಸ್ಥಿತಿ ಮನಸ್ಸಿಗೆ ಮುದ ನೀಡಲಿದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು ಪ್ರಗತಿ ಪಥದಲ್ಲಿ ಸಾಗಲಿದೆ. ಧನುರಾಶಿ, ದಾನ ಧರ್ಮ ಪರೋಪಕಾರಗಳಿಗೆ ಧನ ವ್ಯಯವಾದಿತು. ಆದರೂ ಹಣದ ಬಗ್ಗೆ ಜಾಗ್ರತೆ ಮಾಡಿರಿ. ಮಕರ ರಾಶಿ, ಸಜ್ಜನ ಪರಜನರೊಡನೆ ಮನಸ್ತಾಪ ಅಪವಾದ ಭೀತಿ ತಂದಿತು. ವೃತ್ತಿರಂಗದಲ್ಲಿ ಮುಂಬಡ್ತಿಯೂ ದೊರಕಲಿದೆ. ಆದಾಯಕ್ಕಿಂತ ಖರ್ಚು ಅಧಿಕವಾಗಲಿದೆ. ವ್ಯಾಪಾರ ವ್ಯವಹಾರಗಳು ನಿರೀಕ್ಷಿತ ರೀತಿಯಲ್ಲಿ ನಡೆಯದು. ಕುಂಭರಾಶಿ, ಮೇಲಾಧಿಕಾರಿಗಳ ಕಿರಿಕಿರಿಯನ್ನ ಸಹಿಸಲೇಬೇಕು. ಸಾಂಸಾರಿಕವಾಗಿ ದೇಹ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗ್ರತೆ ವಹಿಸಿರಿ. ಹಿತಶತ್ರುಗಳ ಕಾಟದಿಂದ ಮನಸ್ಸಿಗೆ ನೆಮ್ಮದಿ ಇರಲಾರದು. ತಾಳ್ಮೆ ಇರಲಿ. ಮೀನರಾಶಿ, ವಿರೋಧಿಗಳ ಪ್ರತಿಸ್ಪರ್ಧಿಗಳ ಮುಖಭಂಗವಾದಿತು. ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಲಾಭವಿದೆ. ಅನಿರೀಕ್ಷಿತ ಮುಂಬಡ್ತಿಯ ಯೋಗವಿದೆ. ಬೇಸಾಯಗಾರರಿಗೆ ಉತ್ತಮವಾದ ಫಲ ಸಿಗಲಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.